ಹೃದಯ ವಿದ್ರಾವಕ ಸುದ್ದಿಯೊಂದು ಇದೀಗ ಕನ್ನಡ ಚಿತ್ರರಂಗಕ್ಕೆ ಬಂದು ಅಪ್ಪಳಿಸಿದೆ ಕನ್ನಡದ ನಟ ಧ್ರುವ ಸರ್ಜಾ ಮನೆಯಲ್ಲಿ ಸಾವಾಗಿದೆ ಹಾಗಾದ್ರೆ ಯಾರಿವರು ಇವರಿಗೆ ಏನಾಗಿತ್ತು ಸಂಪೂರ್ಣ ಮಾಹಿತಿಯನ್ನ ಹೇಳ್ತೀವಿ ಕೇಳಿ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ನಟನೆಯ ಪೊಗರು ಸಿನಿಮಾದಲ್ಲಿ ವಿದೇಶಿ ಬಾಡಿ ಬಿಲ್ಡರ್ಗಳು ದೊಡ್ಡ ಮಟ್ಟಿಗೆ ಸದ್ದು ಮಾಡಿದ್ರು ಪೊಗರು ಕ್ಲೈಮ್ಯಾಕ್ಸ್ನಲ್ಲಿ ಬಾಡಿ ಬಿಲ್ಡರ್ ಸಬ್ಬರ ಜೋರ್ತ ಜೋರಾಗಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಗಳಿಸಿದ್ದ ಖ್ಯಾತ ಬಾಡಿ ಬಿಲ್ಡರ್ ಮತ್ತು ಧ್ರುವ ಸರ್ಜಾ ಸ್ನೇಹಿತ ಜೋ ಲಿನ್ನರ್ ಇದೀಗ ನಿಧನರಾಗಿದ್ದಾರೆ ಕೇವಲ ಮೂವತ್ತನೆಯ ವಯಸ್ಸಿಗೆ ಪ್ರಾಣ ಬಿಟ್ಟಿರುವ ಜೋ ಲಿನ್ನರ್ ಸಾವು ಅನೇಕರಿಗೆ ಶಾಕ್ ಅನ್ನ ನೀಡಿದೆ ಪೊಗರು ಸಿನಿಮಾದಲ್ಲಿ ಬಾಡಿ ಬಿಲ್ಡರ್ ಜೋ ಲಿನ್ನರ್ ಕ್ಲೈಮ್ಯಾಕ್ಸ್ನಲ್ಲಿ ಕಾಣಿಸಿಕೊಂಡಿದ್ರು ಜೋಲಿನರ್ ಹಠಾತ್ ನಿಧನ ಹೊಂದಿರುವುದು ಆಘಾತ ನೀಡಿದೆ ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದ ಜೋ ಲೆನ್ನರ್ ರಕ್ತನಾಳ ಸಮಸ್ಯೆಯಿಂದ ಬಳಲುತ್ತಿದ್ದರು ಎನ್ನಲಾಗಿದೆ ನಂತರ ಅವರು ಸ್ಟಿರಾಯ್ಡ್ ಅನ್ನ ಸಹ ಸೇವಿಸ್ತಾ ಇದ್ರು ಜರ್ಮನಿ ಮೂಲಕ ಬಾಡಿ ಬಿಲ್ಡರ್ ಜೋ ಲಿನ್ನರ್ ಅನೇಕ ವರ್ಷಗಳಿಂದ ಥೈಲ್ಯಾಂಡ್ನಲ್ಲಿ ನಲ್ಲಿ ವಾಸಿಸ್ತಾ ಇದ್ರು ಅಲ್ಲಿಂದಾನೇ ಸಾಕಷ್ಟು ವಿಡಿಯೋಗಳನ್ನು ಹಂಚಿಕೊಳ್ತಾ ಇದ್ರು ಫಾಲೋಯರ್ಸ್ಗಳಿಗೆ ಅನೇಕ ಸಲಹೆಗಳನ್ನು ನೀಡುತ್ತಾ ಇದ್ರು ಬಾಡಿ ಬಿಲ್ಡಿಂಗ್ ಜೊತೆ ಫ್ಯಾಷನ್ ಐಕಾನ್ ಕೂಡ ಆಗಿದ್ರು ಹಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಜೋಲಿನರ್ ನಿಧನದ ಸುದ್ದಿಯನ್ನು ಅವರ ಗರ್ಲ್ ಫ್ರೆಂಡ್ ನಿಚಾ ಅಧಿಕೃತಗೊಳಿಸಿದ್ದಾರೆ ಈ ಜಗತ್ತಿನ ಅತ್ಯಂತ ಅದ್ಭುತ ಮತ್ತು ಅಸಾಮಾನ್ಯ ವ್ಯಕ್ತಿ ಕುತ್ತಿಗೆ ನೋವಾಗುತ್ತೆ ಅಂತ ಹೇಳಿದ್ರು ಆದರೆ ಸುಮ್ಮನೆ ಇದ್ರು ತನ್ನ ಬಾಯ್ ಫ್ರೆಂಡ್ ಜೋ ನಿಧನದ ಬಗ್ಗೆ ನಿಜ ಸಾಮಾಜಿಕ ಜಾಲತಾಣದಲ್ಲಿ ಹೇಳಿಕೊಂಡಿದ್ದು ರಕ್ತನಾಳ ಸಮಸ್ಯೆಯಿಂದ ನಿಧನ ಹೊಂದಿದ್ರು ನಾನು ಅವರ ರೂಮಿನಲ್ಲಿ ಜೊತೆಯಲ್ಲೇ ಇದ್ದೆ ತುಂಬಾ ಸಮಯ ಕಳೆದೆವು ನಂತರ ಎಲ್ಲವೂ ಬೇಗ ನಡೆದು ಹೋಯಿತು ಸಾಯೋದಕ್ಕಿಂತ ಮೂರು ದಿನಗಳ ಮುಂಚಿತವಾಗಿ ನನ್ನ ಕುತ್ತಿಗೆ ನೋವಾಗ್ತಾ ಇದೆ ಅಂತ ಹೇಳಿದ್ದ ಆದರೆ ನಾವು ತಲೆಯನ್ನ ಕೆಡಿಸಿಕೊಂಡಿರಲಿಲ್ಲ ಆಮೇಲೆ ಎಲ್ಲವೂ ಬೇಗನೆ ಆಗಿ ಹೋಯಿತು ಅವನು ಹೇಗೆ ಸತ್ತ ಅನ್ನೋದು ಗೊತ್ತಿಲ್ಲ ಅವನ ನಿಧನ ಎಲ್ಲರಿಗೂ ಶಾಕ್ ಆಗಿದೆ ಅಂತ ಕಾಮೆಂಟ್ ಮಾಡಿ ತಿಳಿಸಿದ್ದಾರೆ ಇದೀಗ ಕೇವಲ ಮೂವತ್ತು ವರ್ಷಕ್ಕೆ ರಕ್ತನಾಳದ ಸಮಸ್ಯೆಯಿಂದ ನಿಧನರಾಗಿದ್ದಾರೆ ಜೋಲಿನ್ನರ್